ನಾವು ಕೆಲವು ಸಾರಿ ಏನಾದರೂ ಸಾಧಿಸ್ಬೇಕಂತ ತುಂಬ ಕಷ್ಟಪಡ್ತೀವಿ, ಅಂದರೆ ಪ್ರಯತ್ನ ಪಡ್ತೀವಿ, ಪದೇ 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 ನಾವು ಪ್ರಯತ್ನ ಪಡ್ತೀವಿ. ಆದರೆ ಆ ಕೆಲಸ ನಮಗೆ ಕೈಗೆಟಕೋದಿಲ್ಲ. ಅಂದರೆ ಒಂದು ತಿಂಗಳಾಗ್ಬೋದು, ಎರಡು ತಿಂಗಳಾಗ್ಬೋದು, ಒಂದು ವರ್ಷ ಆಗ್ಬೋದು, ಎರಡು ವರ್ಷ ಆಗ್ಬೋದು, ಆಗ ನಾವು ತಾಳ್ಮೆ ಕಳ್ಕೊಳ್ತೀವಿ. ನಾನು ನಿಮಗೊಂದು ಹೇಳ್ತೀನಿ ಇವ್ರೆ, ಯಾವುದೇ ಕೆಲಸ ಆಗಲಿ ಅದು ಕೈಗೆಟಕೋವರೆಗೂ ಪ್ರಯತ್ನ ಪಡ್ತಾನೆ ಇರಿ, ತಾಳ್ಮೆ ಕಳ್ಕೊಬೇಡಿ. ಅದಕ್ಕೆ ಗುರು ದೇವರ ಆಶೀರ್ವಾದ ನಿಮಗೆ ಒಲಿದು ಬಂದಾಗ ಖಂಡಿತ ಆ ಕೆಲಸ ಈಡೇರುತ್ತೆ ಇವ್ರೆ. ಅಲ್ಲಿವರೆಗೂ ನೀವು ಸಹಿಸ್ಕೋಬೇಕು, ಒಳ್ಳೆದಾಗಲಿ ನಿಮಗೆ. ಇವರೇ, ಕೆಲವು ಕೆಟ್ಟವರು ನಮ್ಮ ಅಕ್ಕಪಕ್ಕದ ಆಸ್ತಿನ, ಜಮೀನನ್ನು ಕದ್ಕೊಳ್ತಾರೆ, ಅಥವಾ ನಮ್ಮ ಸೈಟ್ನ ಕದ್ಕೊಳ್ತಾರೆ, ಅಥವಾ ನಮ್ಮ ಹಣ ಆಸ್ತಿನ ಕದ್ಕೊಳ್ತಾರೆ. ಅಷ್ಟೇಕೆ ನಮ್ಮ ಹೆಂಡತಿಯನ್ನು ಸಹ ವಶ ಮಾಡ್ಕೊಳ್ತಾರೆ. ಅವ್ರು ಅಂದ್ಕೊಳ್ತಾರೆ ನಾವು ತುಂಬ ಬುದ್ಧಿವಂತರು ಅಂತ. ಇನ್ನೂ ನಮ್ಮವರೇ ನಮ್ಮನ್ನು ದೂರ ಮಾಡ್ತಾರೆ. ಅವ್ರು ಅಂದ್ಕೊಳ್ತಾರೆ ನಾವು ತುಂಬ ಬುದ್ಧಿವಂತರು, ಓಡಿಸ್ಬಿಟ್ರಿ ಅಂತ, ಅವ್ರ ಹತ್ರ ಕದ್ಕೊಬಿಟ್ರಿ ಅಂತ. ನಿಜವಾಗ್ಲೂ ಅವ್ರು ಕದ್ದಿದ್ದೇನಿಲ್ಲ ನಮ್ಮ ಹತ್ರ. ನಮಗೆ ಅಂಟಿಕೊಂಡಿರುವ ದಾರಿದ್ರ ಅಥವಾ ಬಂಧನಗಳನ್ನು ಅವರೇ ಬಿಡಿಸಿದಾರಷ್ಟೇ. ನಾವು ಆ ಬಂಧನಗಳಿಂದ ಬಿಡುಗಡೆ ಆಗಿದರೆ ನಮಗೆ ಒಳ್ಳೆಯದೇ ಆಗಿರುತ್ತೆ. ಅಂದರೆ ಕೆಟ್ಟವರು ನಮಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ಕೂಡ ಅದರಿಂದ ಬೇರೆ ಥರ ಪರ್ಯಾಯವಾಗಿ ನಮಗೆ ಒಳ್ಳೆಯದಾಗಿರುತ್ತೆ ಇವರೇ. ಇದೇ ಜಗತ್ತಿನ ಸತ್ಯ ಇವರೇ. ನೀವು ಯಾವುದೇ ಅಂಗಡಿಯಲ್ಲಿರ್ಬೋದು, ಫ್ಯಾಕ್ಟ್ರಿಯಲ್ಲಿರ್ಬೋದು, ಸಂಶೋಧನಾ ಕೇಂದ್ರದಲ್ಲಿರ್ಬೋದು, ಬ್ಯಾಂಕಲ್ಲಿರ್ಬೋದು, ಅಥವಾ ಯಾವುದೇ ದೇವಸ್ಥಾನ ಮಠದಲ್ಲಿರ್ಬೋದು, ನೀವಲ್ಲಿ ಸತ್ಯ ಹರಿಚಂದ್ರ ಥರ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಹೋದರೆ ಬೇರೆಯವರು ಮಾಡೋ ಅಲ್ಕಾ ಕೆಲಸಕ್ಕೆ, ಕೆಟ್ಟ ಕೆಲಸಕ್ಕೆ ನೀವು ಅಡ್ಡಿ ಆಗ್ತೀರಿ. ಆಗ ಅವ್ರೇನು ಮಾಡ್ತಾರೆ, ಏನಾದರೂ ಒಂದು ಸಣ್ಣ ಅಪವಾದ, ಕೆಲಸಕ್ಕೆ ಬಾರದ ಅಪವಾದಗಳನ್ನು ನಿಮ್ಮ ಮೇಲೆ ಹಾಕಿ ನಿಮ್ಮ ತಲೆ ಮೇಲೆ ಕೂರಿಸಿ ನಿಮ್ಮನ್ನು ಅಲ್ಲಿಂದ ಓಡಿಸ್ಬಿಡ್ತಾರೆ. ಅಷ್ಟೇ ಯಾಕೆ, ನಿಮ್ಮ ಮಡದಿ ಮಕ್ಕಳು ಸಹ ನಿಮ್ಮ ಮನೆಯಿಂದ ಓಡಿಸ್ಬಿಡ್ತಾರೆ. ಯಾಕೆಂದರೆ ನಿಮ್ಮ ಸತ್ಯನಿಷ್ಠೆ ಅವರಿಗೆ ಅಡ್ಡಿ ಆಗ್ತಾಯಿರುತ್ತೆ, ಮುಜುಗಾರ ತರ್ತಾಯಿರುತ್ತೆ. ಅದಕ್ಕೆ ಅವರು ಏನಾದರೂ ಒಂದು ಸಣ್ಣ ಅಪವಾದ ಹಾಕಿ, ಕೆಲಸಕ್ಕೆ ಬಾರದ ಅಪವಾದ ಹುಡುಕಿ ನಿಮ್ಮ ತಲೆ ಮೇಲೆ ಕೂರಿಸಿ ಓಡಿಸ್ಬಿಡ್ತಾರೆ ಇವರೇ. ಇದೇ ಜಗತ್ತಿನ ಸತ್ಯ ಇವರೇ. ಯಥೇಚ್ಛವಾದ ಫಲಗಳಿದ್ದರೆ ಆ ವೃಕ್ಷದ ರೆಂಬೆ ಕೊಂಬೆಗಳೆಲ್ಲ ಕೆಳಗಡೆ ಬಾಗಿರ್ತವೆ. ಒಬ್ಬ ಒಳ್ಳೆಯ ಶ್ರೀಮಂತ ಬಡವ್ರ ಜೊತೆ ಇರ್ತಾನೆ, ಬಡವರ ಕೈಗೆ ಸಿಗ್ತಾನೆ. ಅದೇ ಅಹಂಕಾರ ಪಡುವ ಶ್ರೀಮಂತ ಬಡವರ ಕೈಗೆ ಸಿಗಲ್ಲ. ಯಾಕೆಂದರೆ ಅವನು ಫಲಗಳು ಇಲ್ಲದ, ಫಲಭರಿತವಲ್ಲದ ವೃಕ್ಷ, ಅಹಂಕಾರಿ ಶ್ರೀಮಂತ ಅವನು. ಇದೇ ಜಗತ್ತಿನ ಸತ್ಯ ಇವರೇ. ಎಲ್ಲರೂ ದಿನೇ ದಿನೇ ಬೆಳೆದಷ್ಟು ನಮ್ಮ ಹಿಂದೆ ಅಹಂಕಾರನೂ ಸಹ ಬೆಳೀತಾನೇ ಇರುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಅಹಂಕಾರವನ್ನು ಬೆಳೆಯದಂತೆ ನಾವು ಅದನ್ನು ಮೊಳಕೆನಲ್ಲೇ ಆಗಾಗ ಕತ್ತರಿಸ್ತಾ ಇರಬೇಕು. ಇಲ್ಲದೆ ಹೋದರೆ ಆ ಅಹಂಕಾರ ನಮ್ಮ ಉನ್ನತಿಯನ್ನು ನಾಶ ಮಾಡುತ್ತೆ. ಇದೇ ಈ ಜಗತ್ತಿನ ಸತ್ಯ ಇವರೇ. ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ.